ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ 72ನೇ ಜನ್ಮದಿನದ ಅಂಗವಾಗಿ ಖಾನಾಪುರ ತಾಲೂಕಾ ಬಿಜೆಪಿ ಪಕ್ಷದಿಂದ ಸೆಪ್ಟೆಂಬರ್ 17ರಿಂದ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಖಾನಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿ ಉಚಿತ ಬೂಸ್ಟರ್ ಡೋಸ್ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ, ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಖಾನಾಪುರ ತಾಲೂಕಿನ ನಗರ ಸೇರಿದಂತೆ ತಾಲೂಕಿನ ನಾನಾ ಗ್ರಾಮಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 21ರಂದು ಬುಧವಾರ ಜಾಂಬೋಟಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ ಖಾನಾಪುರ ನಗರದ ನ್ಯಾಯಾಲಯದ ಬಳಿ ಉಚಿತ ಸಸಿಗಳನ್ನು ವಿತರಿಸಲಾಗುತ್ತಿದೆ. ಇವತ್ತು ಖಾನಾಪುರ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನರೇಂದ್ರ ಮೋದಿ ಅವರ ಜನ್ಮ ನಿಮಿತ್ತವಾಗಿ ಸೆಪ್ಟೆಂಬರ್ 17ರಿಂದ ವಿವಿಧ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷದ ಒಂದು ಕಾರ್ಯಕ್ರಮ ಇದು ಲಸಿಕಾ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಖಾನಾಪುರ ತಾಲೂಕಿನ ಜನತೆಗೆ ಒಂದು ವಿನಂತಿ ಮಾಡ್ತೇನೆ, ಇವತ್ತು ನಾವು ಎಲ್ಲಿರ್ಬೋದು ತಾಲೂಕಿನಲ್ಲಿ ಆದಷ್ಟು ಬೇಗ ಮೂರನೇ ಲಸಿಕೆನ ತಾವು ತಗೋಬೇಕು, ತಮ್ಮ ಆರೋಗ್ಯ ರಕ್ಷಣೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವಿವತ್ತು ಇಲ್ಲಿ ನಿನ್ನಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ಈ ವೇಳೆಯಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷ ಸಂಜಯ್ ಪುರ ಇರ್ತಾರೆ, ಪ್ರಮುಖರಾದ ಐಕಾವರ್ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿ ಗುರು ಟೋಪಿನ ಇದ್ದಾರೆ, ವಿಶೇಷವಾಗಿ ವಸಂತ ದೇಸಾಯ್ ಇದ್ದಾರೆ, ಬಡಿಗೇರವ್ರು ಇದ್ದಾರೆ, ಯೋಗೇಶ್ ಇರ್ತಾರೆ, ಮತ್ತು ವಿಶೇಷವಾಗಿ ನಾ ಎಲ್ಲ ಈ ವೈದ್ಯಕೀಯ ಶಿರಮಣಿಗಳು ಧನ್ಯವಾದ ಸಲ್ಲಿಸ್ತೇನೆ. ತಾವು ಉತ್ತಮಂತ ನಮ್ಮ ತಾಲೂಕಿನ ಸೇವೆ ಕೊಟ್ಟಿದ್ದಾರೆ. ಕೊರೋನಾ ಕಾಲದಲ್ಲಿ ಸುಮಾರು ಎರಡು ವರ್ಷ ಭಾಳ ಒಳ್ಳೆಯ ಸೇವೆ ಕೊಟ್ಟು ಇವತ್ತು ಲಸಿಕೆ ಕೊಡದ ಕಾರ್ಯಕ್ರಮದಲ್ಲಿ ಯಾರಿಗೂ ತೊಂದರೆ ಆಗದಂತೆ ವ್ಯವಸ್ಥಿತವಾದಂಥ ಕೋವಿಶೀಲ್ಡ್ ಇರ್ಬೋದು, ವ್ಯಾಕ್ಸಿನ್ ಇರ್ಬೋದು ತಾವು ಕೊಡ್ತಾ ಇದ್ದಾರೆ. ಅವರು ಪರಿಗಣಿಸಿ ಯಾರು ಕೊಟ್ಟು ಯಾವ್ದನ್ನು ಕೊಡಬೇಕು ಅನ್ನೋದು ತಾವು ಮಾಡ್ತಾ ಇದ್ದಾರೆ. ಮಾ ಪ್ರಭು ಧನ್ಯವಾದತೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಕಾಲ ನಾನು ಪೂರ್ಣ ಜನತೆಗೆ ಹೇಳ್ತೀನಿ, ತಾವು ಆದಷ್ಟು ಬೇಕಾ ಮೂರನೇ ಡೋಸ್ ಒಂದು ತಗೋಬೇಕು. ಇದು ಪರಿಣಾಮಕಾರಿ, ಭಾಳ ಒಳ್ಳೆ ಪರಿಣಾಮಕಾರಿ. ಬರೇ ಕೊರೋನಾ ಅಷ್ಟೇ ಅಲ್ಲ, ಇನ್ನು ಉಳಿದ ನಮಗೆ ಸಶಕ್ತಮತ್ತು ಮಾಡುವಂಥ ನಮ್ಮ ದೇಹಕ್ಕೆ ಒಂದು ಉತ್ತಮ ರಕ್ಷಣೆ ಮಾಡುವಂಥ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಇದೆ ಅಂತ ನಾವು ತಗೋಬೇಕಂತೇಳಿ ನಾವು ಹೇಳ್ತೀವಿ. ಖಾನಾಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೂಸ್ಟರ್ ಡೋಸ್ ತೆಗೆದುಕೊಂಡಿದ್ದಕ್ಕೆ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ, ತಾಲೂಕಾಧ್ಯಕ್ಷ ಸಂಜಯ್ ಕುವಾಲ್, ಮಾಧ್ಯಮ ಮುಖ್ಯಸ್ಥ ರಾಜೇಂದ್ರ ರೈಕ್, ಕಾರ್ಯದರ್ಶಿ ಗುಂಡು ತೋಪಿನಕಟ್ಟಿ, ವಸಂತ್ ದೇಸಾಯಿ, ರವಿ ಬಡ್ಗೇರ್, ಮೋಹನ್ ಪಾಟೀಲ್, ಸುನೀಲ್ ಮಾಸೇಕರ್, ಸುನೀಲ್ ನಾಯಕ್ ಸೇರಿದಂತೆ ಖಾನಾಪುರ ತಾಲೂಕಿನ ನೂರಾರು ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.